ಫಲಿಸಲಿಲ್ಲ ಪ್ರಾರ್ಥನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹನುಮಂತಪ್ಪ ಕೊಪ್ಪದ ತಮ್ಮ ಅಂತಿಮ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಈಗ ಅವರ ಪಾರ್ಥಿವ ಶರೀರವನ್ನು ಹುಬ್ಬಳ್ಳಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ನಾಳೆ ಸಾರ್ವಜನಿಕ ದರ್ಶನಕ್ಕೆ ಇರಿಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ವೀರ ಯೋಧರನ್ನು ನೆನಪಿಸಿಕೊಳ್ತಾ ಅವರ ತ್ಯಾಗ ಬಲಿದಾನಗಳನ್ನು ನೆನಪಿಸಿಕೊಳ್ಳುವಂತಹ ಸಮಯ. ಅರುಣ್ ಕುಮಾರ್ ಅವರು, ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ ಯುದ್ಧಗಳಲ್ಲಿ ಭಾಗವಹಿಸಬೇಕಾದ್ರೆ ಅಥವಾ ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ತನ್ನ ಜೊತೆ ಒಡನಾಡಿ ಯಾರಿರ್ತಾನೆ ಅಥವಾ ವರ್ಷಾನುವರ್ಷದ ಸ್ನೇಹಿತ ಯಾರಿರ್ತಾನೆ, ಆತ ತನ್ನ ಜೀವವನ್ನು ಕಳ್ಕೊಂಡು ಪಕ್ಕದಲ್ಲಿ ಕೇವಲ ಶರೀರವಾಗಿ ಮಲಗಿದ್ದಾಗಲೂ ಕೂಡ ಯೋಧ ತನ್ನ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ ಅಥವಾ ಆತನನ್ನು ಸಾಗಿಸಬೇಕಾದಂತಹ ಜವಾಬ್ದಾರಿ ಆತನ ಹೆಗಲಿಗೆ ಬೀಳುವಂತಹದ್ದು. ಆ ಸಂದಿಗ್ಧತೆಯ ಬಗ್ಗೆ ಸ್ವಲ್ಪ ವಿವರಿಸೋದಾದರೆ ಕೊನೆಯದಾಗಿ, ಇದು ಕಾಮರೇಟ್ರಿ ಅಂತ ಹೇಳ್ತೀವಿ ಅಂದರೆ ನಮ್ಮ ಬಡ್ಡಿ ಸಿಸ್ಟಮ್ ಏನಿದೆ, ಇವಾಗ ಒಬ್ಬರು ಹೋದರು ಅಂತ ಹೇಳಿ ನಮ್ಗೆ ಕಿಚ್ಚು ಜಾಸ್ತಿ ಬರುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಇವತ್ತು ಇವಾಗ ನನ್ನ ಸ್ನೇಹಿತ ಅಥವಾ ನನ್ನ ಜೊತೆಯಲ್ಲಿದ್ದವನು ಅವ್ರಿಗೆ ಏನಾದರೂ ತೊಂದರೆ ಆಯ್ತಂದರೆ ಅವನು ಸಂಬಂಧಿಸಿ ನಾವು ಮತ್ತೆ ನಮ್ಮ ಕೆಲಸ ಏನಿದೆ ಅವನ ಕೆಲಸ ಏನಿದೆ ಎರಡೂ ಸೇರಿಸಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾನು ಹೇಳ್ದಂಗೆ ಪ್ರತಿ ಸೆಕೆಂಡು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಅಲ್ಲಿ ಅಲ್ಲಿ ಏನೇ ಇದ್ರೂ ಒಗ್ಗಟ್ಟು ತುಂಬ ಜಾಸ್ತಿ ಅಲ್ಲಿ ನಮ್ಮಲ್ಲಿ. ಇಲ್ಲಿ ನಾವು ಏನು ಇಲ್ಲಿ ನೋಡ್ತೀವಿ ಸಿವಿಲ್ ಲೈಫಲ್ಲಿ ಕಿತ್ತಾಟ ಅದು ಇದು ಒಬ್ಬನ ನೋಡಿದ್ರೆ ಒಬ್ರಿಗೆ ಆಗಲ್ಲ, ಜಾತಿ ಭೇದ ಆಗಿರ್ಬೋದು ಇದೆಲ್ಲ ಅವೆಲ್ಲ ಏನೂ ಇರೋದಿಲ್ಲ. ನಿಮಗೆ ನೀವು ಆರ್ಮಿಯಲ್ಲಿ ಇದ್ದವ್ರಿಗೆ ಯಾರಿಗೂ ಜಾತಿ ಬಗ್ಗೆ ಏನು ಗೊತ್ತಿರೋದೇ ಇಲ್ಲ, ಎಲ್ಲ ಒಂದೇ. ಅಲ್ಲಿ ಇಲ್ಲಿ ಮಾತ್ರ ನೀವು ಆಚೆ ಬಂದಾಗಲೇ ಗೊತ್ತಾಗೋದು ಇದೆಲ್ಲ ನಮಗೆ. ಇವಾಗ ನಾವು ರಿಟೈರ್ಡ್ ಆಗಿ ಬಂದಮೇಲೆ ಇದೆಲ್ಲ ಇಷ್ಟೆಲ್ಲ ನೋಡೋದು. ಅಲ್ಲಿ ಯಾರಿಗೂ ಏನು ಇವೆಲ್ಲ ಗೊತ್ತಿರೋದೇ ಇಲ್ಲ. ಒಬ್ಬರು ಇನ್ನೊಬ್ಬ ಅಣ್ಣ ತಮ್ಮ ಥರನೇ ಇರ್ತೀವಿ ಹೊರತು ಆಮೇಲೆ ಅವ್ರದ್ದು ಏನಿದೆ ಸಹಾಯ ಅಷ್ಟೇ. ಇಲ್ಲಿ ಅಲ್ಲಿ ಯಾರೂ ಹಿಂದೆ ಮುಂದೆ ನೋಡೋದಿಲ್ಲ. ಇಲ್ಲಿ ಅಲ್ಲಿ ನೋಡ್ತಿರ್ಬೋದು ನೀವು ಆರ್ಮಿಯವ್ರು ಒಬ್ಬರಿಗೆ ಒಂದು ತೊಂದರೆ ಆಯ್ತಂದರೆ ಅವ್ರ ಜೊತೆಯಲ್ಲಿರೋ ಪ್ರತಿಯೊಬ್ಬರು ಬಂದು ಕೈ ಜೋಡಿಸ್ತಾರೆ ಅಲ್ಲಿ. ಆದರೆ ಇಲ್ಲಿ ಆಗಲ್ಲ ಸಿವಿಲಲ್ಲಿ. ಸೊ ಅದರಿಂದ ಅಲ್ಲಿ ಯಾರು ಏನು ಈ ಥರ ಭೇದ ಭಾವ ಅನ್ನೋದು ಇಲ್ಲವೇ ಇರೋದೇ ಇಲ್ಲ. ಫಸ್ಟು ಕೇವಲ ದೇಶ ಸೇವೆ ಏನಿದೆ ಸೇವೆ ಮಾಡೋಕೆ ಹೋಗಿದ್ರೆ ಆ ಸೇವೆ ಒಬ್ಬರಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ ಅವ್ನು ಪಕ್ಕದಲ್ಲಿರೋನು ಆಟೋಮೆಟಿಕ್ ಯಾರು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ. ಇಲ್ಲಾದರೆ ಇವಾಗ ನೀವು ಪಕ್ಕದ ಮನೇಲಿ ಹೋಗಿ ಕೇಳ್ಕೊಬೇಕು. ಅಲ್ಲಿ ಆ ಥರ ಏನೂ ಇಲ್ಲ, ನೀವು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬರಿಗೆ ಒಂದು ತೊಂದರೆ ಆಯ್ತಂದ್ರೆ 10 ಜನ ಅಲ್ಲಿ ಬಂದು ನಿಂತಿರ್ತಾರೆ ನಿಮ್ಗೆ ಸಹಾಯ ಮಾಡಲಿಕ್ಕೆ. ಸೊ ಅದರಿಂದ ಅಲ್ಲಿ ಕಮರೇಟ್ರಿ ಏನಿದೆ ಫ್ರೆಂಡ್ಶಿಪ್ ಏನಿದೆ ತುಂಬ ಜಾಸ್ತಿ ಇರುತ್ತೆ. ಒಗ್ಗಟ್ಟು ಅನ್ನೋದು ತುಂಬ ಜಾಸ್ತಿ ಅಲ್ಲಿ. ಅದು ಮುಂದುವರಿಸುತ್ತೆ ನಮ್ಮ ಲೈಫ್ ಅಷ್ಟೇ. ಆ ಒಗ್ಗಟ್ಟೇನಿದೆ ಬಹುಶಃ ನಮ್ಮ ಸಮಾಜಗಳು ಅದನ್ನ ಅಳವಡಿಸಿಕೊಂಡ್ರೆ ಬಹುಶಃ ಇರುವಂತಹ ಸಾಮಾಜಿಕ ಪಿಡುಗುಗಳೇನಿದೆ ಅಥವಾ ಸಮಸ್ಯೆಗಳೇನಿದೆ ಅವು ಯಾವೂ ಇರೋದಿಲ್ಲ ಅಂತ ಅನ್ಸುತ್ತೆ. ಸರ್, ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಕೃಷ್ಣ ಅವರೇ? ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ಆಗಬೇಕು ಅನ್ನೋದು ನಿಮ್ಮ ಪ್ರಕಾರ, ಯೋಧರ ಬಲಿದಾನವನ್ನ ನಾವು ನೋಡೋದಾದ್ರೆ? ಭಾವನಾ ಅವರೇ, ನಮ್ಮ ಯೋಧರ ಬಗ್ಗೆ ಈಗ ಸೇವೆ ಮಾಡ್ತಾ ಇರುವಂಥ ಯೋಧರಾಗಲಿ ಅಥವಾ ಅವರು ನಿವೃತ್ತರಾಗಿ ಬಂದು ಇಲ್ಲಿ ನೆಲೆಸಿರುವಂಥ ಯೋಧರಾಗಲಿ, ಅವರ ಬಗ್ಗೆ ನಮ್ಮ ನಿರ್ಣಯಗಳೇನಿದೆ, ನಮ್ಮ ದೃಷ್ಟಿಕೋನ ಏನಿದೆ ಅದು ಬದಲಾಗಬೇಕಾಗಿ ಭಾರಿ ಪ್ರಯತ್ನವನ್ನು ನಮ್ಮ ಸಮಾಜ ಮಾಡಬೇಕಾಗಿದೆ. ಅದು ಯಾರೇ ಇರಲಿ ಅದನ್ನು ಮೊದಲನೇ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ಅಂತ ತಗೊಂಡು ಬೆಸ್ಟ್ ಇಂಡಿಯನ್ ಅಂದರೆ ದೇಶದ ಸೇವೆ ಅನ್ನೋದನ್ನು ಕಲಿಸಬೇಕಾಗಿ ಇದು ಸಮಾಜದಲ್ಲಿ ಅಳವಡಿಸ್ಕೊಳ್ಬೇಕಾಗಿ ಇದು ಒಂದು ರೀತಿ ಪಠ್ಯಪುಸ್ತಕಗಳಲ್ಲೇ ಅಳವಡಿಸಿ ಅವರನ್ನು ಕಲಿಸಿ ಮುಂದೆ ತರಬೇಕು ಅನ್ನೋದು ನನ್ನ ಭಾವನೆ. ಅದು ಗಹನವಾಗಿ ಮಕ್ಕಳ ಮನಸ್ಸಿನಲ್ಲಿ ಬೇರೂರಬೇಕಾದ ಅವಶ್ಯಕತೆಯೂ ಕೂಡ ಇದೆ. ತಂದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ದೇಶಭಕ್ತಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಎಂಥ 4 ಸೈಜನ್ಗಳಿಗಿದ್ರೂ ಅವರು ಗೆಲ್ಲಿಸಿ ನಮ್ಮ ದೇಶವನ್ನು ಉಳಿಸಿ ನಮ್ಮ ಇದನ್ನು ಕಾಪಾಡ್ತಾರೆ ಅನ್ನೋದನ್ನು ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆಮೇಲೆ ಸಮಾಜ ಅದೇ ನಮ್ಮ ನಿವೃತ್ತರಾಗಿರುವಂಥವ್ರನ್ನ ನೋಡ್ಕೊಳ್ಳೋದು ಅವ್ರದ್ದು ಜವಾಬ್ದಾರಿ ಅನ್ನೋದನ್ನು ನಾನು ಈಗ ತಿಳಿಬಯಸ್ತೇನೆ. ಎಸ್, ಕೊನೆಯದಾಗಿ ಮುರಳಿ ಅವರೇ ಏನು ಹೇಳೋದಕ್ಕೆ ಬಯಸ್ತೀರಾ? ಯಾವ ರೀತಿ ಯೋಧರ ಬಲಿದಾನವನ್ನು ಇಂದಿನ ಸಮಾಜ ತೆಗೆದುಕೊಳ್ಬೇಕು? ಕೊನೆಯ ವರ್ಡ್ಸ್ ಹೇಳೋದು ನಮ್ಮ ಯುವಕರಿಗೆ, ಇದು ನಾವು ಮನದಟ್ಟು ಮಾಡಬೇಕು. ದೇಶ ಸೇವೆ, ದೇಶಭಕ್ತಿ, ಅದು ಬರೇ ಸ್ಲೋಗನ್ ಅಲ್ಲ, ಅದು ಹೃದಯದಿಂದ ಬರಬೇಕು. ಅದು ಯಾತ್ರ ಮಾಡೋಕ್ಕೆ ಸಾಧ್ಯ? ಮೊದಲು ನಾವು ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಮುಖ್ಯವಾಗಿ ನಮ್ಮ ರಾಜಕಾರಣಿಗಳು ಅವರ ಬೂಟಾಟಿಕೆ ದೇಶಭಕ್ತಿ ಬಿಡಬೇಕು. ಅವರು ಇದನ್ನು ನಮ್ಮ ದೇಶದ ಸೈನಿಕರನ್ನ, ನಮ್ಮ ದೇಶ ಯುವಕರನ್ನ ಹುರಿದುಂಬಿಸ್ಬೇಕು. ನೋಡಪ್ಪ, ದೇಶ ಸೇವೆ ದೇವರ ಸೇವೆ, ಅದನ್ನು ಸುಮ್ಮನೆ ಅದರಲ್ಲಿ ಅದನ್ನು ಕೆಚ್ಚದೇ ಇರೋರೇ ಮಾಡೋಕ್ಕೆ ಸಾಧ್ಯ. ನೀವೆಲ್ಲ ಯುವಕರು, ನಿಮ್ಮ ಹೆಗಲ ಮೇಲೆ ನಮ್ಮ ದೇಶ ನಿಂತಿದೆ, ನೀವು ಈ ಕೆಲಸ ಮಾಡಿ ಅಂತ ಅವರು ಹುರಿದುಂಬಿಸ್ಬೇಕು. ಈಗೇನು ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು?
ಎಲ್ಲ ಬೂಟಾಟಿಕೆ ಮಾಡಿಕೊಂಡು ಪ್ರತಿಯೊಂದು ವಿಷಯವನ್ನು ಅವರು ತಮ್ಮ ಪರವಾಗಿ ತಿರುಗಿಸ್ತಾ ಇದ್ದಾರೆ. ಏನು ಹೇಳಕ್ಕೆ ಸಾಧ್ಯ ಕಡೆಯಲ್ಲಿ? ಏ ಮೇರೆ ವತನ್ ಕೆ ಲೋಗೋ ಜರಾ ಆಂಖೋ ಮೇ ಭರ್ ಲೋ ಪಾನಿ ಜೋ ಶಹೀದ್ ಹುಯೆ ಹೈ ಇನ್ಕಿ ಜರಾ ಯಾದ್ ಕರೋ ಕುರ್ಬಾನಿ. ಪ್ರತಿ ಇದನ್ನ ಬರೇ ಒಂದು ದಿವಸ ಅಲ್ಲ, 365 ದಿವಸ ವರ್ಷದಾದ್ಯಂತ ಅವ್ರನ್ನ ಜ್ಞಾಪಿಸ್ಕೊಳ್ಳಿ. ಅವರಿಂದಾನೇ ನಾವು ಬದುಕಿರೋದು ಅಂತ ಅವ್ರಿಗೆ ಯಾವತ್ತೂ ನಮನ ಮಾಡಿ ನಮ್ಮ ದೇಶ ಖಂಡಿತ ಒಳ್ಳೆ ದೇಶ ಆಗುತ್ತೆ. ನಾಲ್ಕು ಜನಕ್ಕೆ ಧನ್ಯವಾದ ಸರ್ ನನ್ನೊಂದಿಗೆ ಮಾತನಾಡಿದ್ದಕ್ಕೆ. ಧನ್ಯವಾದ. ಎಸ್ ವೀಕ್ಷಕರೇ, ತ್ಯಾಗ ಬಲಿದಾನಕ್ಕೆ ಮತ್ತೊಂದು ಹೆಸರೇ ನಮ್ಮ ದೇಶದ ಯೋಧರು. ಎಂತಹ ದುರ್ಗಮ ಸ್ಥಿತಿ ಇರಲಿ, ಎಂತಹ ಕಠಿಣವಾದಂತಹ ಸ್ಥಿತಿ ಇರಲಿ, ಎಂತಹ ದೇಶತ್ರು ಕಣ್ಣೆದುರಿಗೆ ಇರಲಿ, ದೇಶದ ರಕ್ಷಣೆಯೊಂದೇ ಅವರ ಅಂತಿಮ ಗುರಿಯಾಗಿರುತ್ತೆ. ಈ ಹೋರಾಟದಲ್ಲಿ ತಮ್ಮ ಜೀವ ಹೋಗುತ್ತೆ ಅನ್ನುವಂತಹ ಹುಲುಗಂಜಿಯಂತಹ ನೋವು ಅಳುಕು ಕೂಡ ಅವರಲ್ಲಿ ಇರೋದಿಲ್ಲ. ಆದರೆ ಹೆಮ್ಮೆಯಂತೂ ಖಂಡಿತ ಇರುತ್ತೆ, ದೇಶಕ್ಕೋಸ್ಕರ ನಾನು ನನ್ನ ಬಲಿದಾನವನ್ನು ಕೊಡ್ತಾ ಇದ್ದೀನಿ ಅಂತ. ಅಂತಹ ಎಲ್ಲ ಯೋಧರಿಗೆ ಮತ್ತೊಮ್ಮೆ ಸಲಾಂ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ ನ್ಯೂಸ್.